ದೇವನಹಳ್ಳಿ ತಾಲೂಕು ವಿಜಯಪುರ ಸಮೀಪದ ಮಂಡಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಈ ಹಿಂದೆ ಅಧ್ಯಕ್ಷರಾಗಿದ್ದ ಸಿ ಸಂಪಂಗಿರಾಮಯ್ಯನವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆ ಚುನಾವಣಾಧಿಕಾರಿ ಶಿವಕುಮಾರ್ ರವರು ಚುನಾವಣೆ ಪ್ರಕ್ರಿಯೆ ನಡೆಸಿ ಎನ್ ಕೆಂಪೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿದ್ರು. ಮಂಡಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಂಪೇಗೌಡರವರು ಮಾತನಾಡಿ, ನಮ್ಮ ಸಂಘದಲ್ಲಿ 120 ಮಂದಿ ಉತ್ಪಾದಕರು ಸಕ್ರಿಯವಾಗಿ ಹಾಲು ಹಾಕುತ್ತಿದ್ದು ಒಂದು ದಿನಕ್ಕೆ 1600 ಲೀಟರ್ ಹಾಲು ಉತ್ಪಾದಕರು ನೀಡುತ್ತಿದ್ದಾರೆ. ಅವರಿಗೆ ಹಾಲಿನ ದರ ಕಡಿತಗೊಳಿಸಿರುವುದನ್ನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಸೂಕ್ತ ಬೆಂಬಲ ಬೆಲೆ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ರು. ಸ್ವಲ್ಪ ಕಡಿತ ಮಾಡಿದ್ದಾರೆ ಬೆಲೆ, ಅದು ರೈತರಿಗೆ ಸಿಗುವಂತ ಮಾಡಬೇಕು. ಆಮೇಲೆ ಕಷ್ಟಪಟ್ಟು ಎಲ್ಲ ತಂದು ಹಾಕಿದ್ರು, ಅವ್ರಿಗೆ ಸರಿಯಾದ ಬೆಲೆ ಕೊಟ್ಟು ಸಹಕರಿಸಬೇಕು ಅಂತ ಕೇಳಿದ್ರು. ನೀವು ಅದಕ್ಕೆ ಏನು ಕ್ರಮ? ಅದೇ ಅವರು ಡೈರಿ ಅಧಿಕಾರಿಗಳ ಜೊತೆ ಮಾತಾಡಿ ಬೆಲೆ ಸಿಗಂಗೆ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಸಂಘದ 10 ಜನ ನಿರ್ದೇಶಕರು, ಕಾರ್ಯದರ್ಶಿ ಮಂಡಿಬೆಲೆ ರಾಜಣ್ಣ, ಅಪಾರ ಸ್ನೇಹಿತರು ಹೂ ಹಾರ ಹಾಕಿ ಅಭಿನಂದಿಸಿದರು.